ಗೆ ಸ್ವಾಗತ. ನಾನು ಪವಿತ್ರಾನ. ಟಾಲಿವುಡ್ ನಟ ನಿತಿನ್ ತಮ್ಮ ಬಹುಕಾಲದ ಗೆಳತಿಯನ್ನ ಮದುವೆಯಾಗಿದ್ದಾರೆ. ಆದ್ರೆ ಮದುವೆ ಅಂದುಕೊಂಡಂತೆ ಆಗಿಲ್ಲ. ಹೆಚ್ಚು ಸೆಲೆಬ್ರಿಟಿಗಳು ಕೂಡ ಬಂದಿರಲಿಲ್ಲ. ಕಾರಣ ಕೊರೋನಾ ಹಾವಳಿ. ಸಿಂಪಲ್ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಿತಿನ್ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಟಾಲಿವುಡ್ ನಟ ನಿತಿನ್ ಗೆಳತಿ ಶಾಲಿನಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಲಾಕ್ಡೌನ್ ಕ್ರಮಗಳಂತೆಯೇ ಸರಳವಾಗಿ ಕೇವಲ ತಮ್ಮ ಕುಟುಂಬದವರು, ಕೆಲವೇ ಮಂದಿ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಮಾತ್ರ ಮದುವೆಗೆ ಆಹ್ವಾನಿಸಲಾಗಿತ್ತು. ವರುಣ್ ತೇಜ ಹಾಗೂ ಸಾಯಿ ಧರಂ ತೇಜ ಸೇರಿದಂತೆ ಕೆಲವೇ ಮಂದಿ ತೆಲುಗು ಚಿತ್ರರಂಗದ ಗೆಳೆಯರು ನಿತಿನ್ ಶಾಲಿನಿ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಮದುವೆಯಲ್ಲಿ ರೇಷ್ಮೆ ಸೀರೆ ಹಾಗೂ ಟ್ರೆಡಿಷನಲ್ ಆಭರಣಗಳನ್ನ ಧರಿಸಿ ಶಾಲಿನಿ ಮಿಂಚುತ್ತಿದ್ರೆ ನಿತಿನ್ ಕೆಂಪು ಬಣ್ಣದ ಶೇರ್ವಾಣಿ ಧರಿಸಿದ್ರು. ಇನ್ನು ತಮ್ಮ ಸಿನಿಮಾ ನಾಯಕನ ಮದುವೆಗೆ ರಂಗ್ ತೇಜ್ ಚಿತ್ರತಂಡ ಸಖತ್ ಉಡುಗೊರೆಯೊಂದನ್ನ ನೀಡಿದೆ. ವೆಂಕಿ ಅಟ್ಲೂರಿ ನಿರ್ದೇಶನದ ರಂಗ್ ತೇಜ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ನಿತಿನ್ ಹಾಗೂ ಕೀರ್ತಿ ಸುರೇಶ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ನಮ್ಮ ನಾಯಕನಿಗೊಂದು ಕ್ಯೂಟ್ ಮದುವೆ ಗಿಫ್ಟ್ ಅಂತ ಕಾಮಿಡಿ ಟೀಸರ್ ರಿಲೀಸ್ ಮಾಡಿದ್ದು ಸದ್ಯ ಆ ಟೀಸರ್ ಯೂಟ್ಯೂಬ್ನಲ್ಲಿ ವೈರಲ್ ಆಗ್ತಿದೆ. ಲಾಕ್ಡೌನ್ ಸಮಯದಲ್ಲಿ ಬಾಲಿವುಡ್ ನಟ ಸೋನು ಸೂದ್ ಸೋಷಿಯಲ್ ವರ್ಕ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಬಡವರ ಬಂಧು ಎಂದೇ ಖ್ಯಾತರಾಗಿರುವ ಸೋನು ಇದೀಗ ಮತ್ತೊಂದು ಜನ ಮೆಚ್ಚುವ ಕೆಲಸ ಮಾಡಿದ್ದಾರೆ. ಸೋನು ಸೂದ್ ಸೋಷಿಯಲ್ ವರ್ಕ್ ಕಂಡು ಇಡೀ ದೇಶವೇ ಅವರನ್ನ ಹಾಡಿ ಕೊಂಡಾಡ್ತಿದೆ. ಸೋನು ಸೂದ್ ಸಿನಿಮಾದಲ್ಲಿ ವಿಲನ್ ಆದರೂ ನಿಜ ಜೀವನದಲ್ಲೇ ಹೀರೋನೇ ಅಂತ ಸಾಕಷ್ಟು ಬಾರಿ ಪ್ರೂವ್ ಮಾಡಿದ್ದಾರೆ. ಎತ್ತುಗಳಿಲ್ಲದೆ ತಾವೇ ಎತ್ತುಗಳಾಗಿ ಹೊಲದಲ್ಲೇ ಉಳುಮೆ ಮಾಡುತ್ತಿದ್ದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ವಿಡಿಯೋ ನೋಡಿದ ಕೂಡಲೇ ಸೋನು ಸೂದ್ ಎತ್ತುಗಳಿಲ್ಲದೆ ಉಳುಮೆ ಮಾಡುತ್ತಿದ್ದವರಿಗೆ ಒಂದು ಟ್ರ್ಯಾಕ್ಟರ್ ಅನ್ನೇ ಕೊಟ್ಟಿದ್ದಾರಂತೆ. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನಪಲ್ಲಿಯ ರೈತರಿಗೆ ಟ್ರ್ಯಾಕ್ಟರ್ ಕಳಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಮದುವೆಯಾದ ಮೇಲೆ ಸೆಲೆಬ್ರಿಟಿಗಳ ಲೈಫ್ ಅಷ್ಟಕ್ಕಷ್ಟೇ, ಆಫರ್ ಕೂಡ ತೀರಾ ಕಡಿಮೆ ಆಗುತ್ತೆ. ಎಲ್ಲರದ್ದು ಹಾಗೆ ಅಂತ ಹೇಳಕ್ಕಾಗಲ್ಲ. ನಟಿ ಸಮಂತಾ ಅಕ್ಕಿನೇನಿ ಲೈಫಲ್ಲಿ ಇದೆಲ್ಲ ಉಲ್ಟಾ. ಮದುವೆಯಾದ ಮೇಲೂ ಕೂಡ ಅವರಿಗೆ ಅಷ್ಟೇ ಬೇಡಿಕೆ ಇದೆ. ಮದುವೆಯಾದ ಮೇಲೂ ಅಷ್ಟೇ ಫ್ಯಾನ್ಸ್ ಫಾಲೋವರ್ಸ್ ಹೊಂದಿರುವ ನಟಿ ಸಮಂತಾ ಅಕ್ಕಿನೇನಿ ಸಂದರ್ಶನವೊಂದರಲ್ಲಿ ಟಾಲಿವುಡ್ ಸ್ಟಾರ್ಸ್ ಬಗ್ಗೆ ಸಮಂತಾ ಮಾತನಾಡಿದ್ದಾರೆ. ಫ್ಲಾಪ್ ಸಿನಿಮಾ ಕೊಟ್ಟರೂ ಹೀರೋಗಳಿಗೆ ಸಮಸ್ಯೆ ಆಗೋದಿಲ್ಲ. ಆದರೆ ಹೀರೋಯಿನ್ಸ್ ಎರಡು ಮೂರು ಸಿನಿಮಾಗಳು ಫ್ಲಾಪ್ ಆದ್ರೆ ಸಾಕು, ಅವರ ಸಿನಿ ಕೆರಿಯರ್ ನಾಶವಾಗುತ್ತೆ ಎಂದಿದ್ದಾರೆ. ನನ್ನ ಓ ಬೇಬಿ ಸಿನಿಮಾ ಹಿಟ್ ಆಗಿತ್ತು, ನಂತರದ ಯೂಟರ್ನ್ ಮತ್ತು ಜಾನು ಸಿನಿಮಾ ಡಿಸಾಸ್ಟರ್. ಈಗ ನಾನು ಯಾವುದೇ ಸಿನಿಮಾ ಮಾಡಿದ್ರೆ ಓಡುತ್ತೆ ಅನ್ನೋದು ಡೌಟು ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಅನುಷ್ಕಾ ತರಹದ ನಾಯಕಿಯರೇ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ನಾವು ಎಷ್ಟೇ ಕಷ್ಟಪಟ್ಟರೂ ಹೀರೋಗಳಿಗೆ ಸಮವಾಗಿ ಬೆಳೆಯಲು ಸಾಧ್ಯವೇ ಇಲ್ಲ ಎಂದು ಸಮಂತಾ ಹೇಳಿದ್ದಾರೆ. ಇನ್ನು ನಾಯಕ ಮತ್ತು ನಾಯಕಿಯರ ಸಂಭಾವನೆ ಬಗ್ಗೆಯೂ ಮಾತನಾಡಿದ ಸಮಂತಾ, ಇದು ಆಕಾಶ ಭೂಮಿಗೆ ಇರುವ ವ್ಯತ್ಯಾಸ. ಅವರಿಗೆ ಕೋಟಿಗಟ್ಟಲೆ ಸಂಭಾವನೆ, ನಮಗೆ ಅದರಲ್ಲಿ ಶೇಕಡ 20% ನೀಡಲು ಅಳ್ತಾರೆ ಎಂದು ಸಮಂತಾ ಹೇಳಿದ್ದಾರೆ. ಬಿಗ್ ಬಾಸ್ ಸೀಸನ್ 3 ಸ್ಪರ್ಧಿ ಜಯ ಶ್ರೀರಾಮಯ್ಯ ಇತ್ತೀಚೆಗೆ ಸಖತ್ ಸುದ್ದಿಯಲ್ಲಿದ್ದಾರೆ. ಮಾನಸಿಕವಾಗಿ ನೊಂದಿರುವ ಜಯಶ್ರೀಗೆ ನಮ್ಮ ಸ್ಯಾಂಡಲ್ ವುಡ್ ಬಾಚ ಕಿಚ್ಚ ಸುದೀಪ್ ಸಹಾಯ ಮಾಡಲು ಮುಂದಾಗಿದ್ದಾರೆ. ಧೈರ್ಯವಾಗಿರಿ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಸಮಾಧಾನ ಪಡಿಸಿದ್ದಾರೆ. ಅಭಿಮಾನಿಗಳ ಕರ್ಣ ಮಾತ್ರ ಅಲ್ಲ, ಕಿಚ್ಚ ಸುದೀಪ್ ಕಲಾವಿದರ ಕರ್ಣ ಅಂತ ಪ್ರೂವ್ ಮಾಡಿದ್ದಾರೆ. ಕಲಾವಿದರ ಪಾಲಿನ ಕರ್ಣ ಕಿಚ್ಚ ಸುದೀಪ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 3 ಸ್ಪರ್ಧಿ ಜಯಶ್ರೀ ರಾಮಯ್ಯ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸುದ್ದಿಯಾಗ್ತಿದ್ದಾರೆ. ಕಾರಣ ಆತ್ಮಹತ್ಯೆಗೆ ಮುಂದಾಗಿರುವುದು. ಫೇಸ್ಬುಕ್ ಲೈವ್ ಬಂದಿದ್ದ ನಟಿ, ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡಿಕೊಳ್ತಿದ್ದಾರೆ, ಅದ್ರ ಬಗ್ಗೆ ನಾನು ಮಾತನಾಡಲು ಇಷ್ಟಪಡುವುದಿಲ್ಲ. ನಾನು ಬಡವ ಲೂಸರ್, ನಾನು ಹುಚ್ಚಿ, ನಾನು ಸಾಯ್ಬೇಕು ಎಂದುಕೊಂಡಿದ್ದೇನೆ. ನಾನು ಬಯಸ್ತಿರೋದು ಒಂದೇ, ನನ್ನ ಸಾವು. ಹೀಗಾಗಿ ನನಗೆ ದಯಾಮರಣ ನೀಡಿ, ನಾನು ಒಳ್ಳೆಯ ಹುಡುಗಿ ಅಲ್ಲ, ಪ್ಲೀಸ್ ಪ್ಲೀಸ್ ಎಂದು ಜಯಶ್ರೀರಾಮಯ್ಯ ಕಣ್ಣೀರಿಟ್ಟಿದ್ರು. ನೊಂದಿರುವ ಜಯಶ್ರೀಗೆ ಇದೀಗ ಸಹಾಯ ಮಾಡಲು ಸ್ಯಾಂಡಲ್ ವುಡ್ ಬಾದಶಾ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ. ಎಸ್, ಸುದೀಪ್ ನೊಂದಿರುವವರಿಗೆ ಸಹಾಯ ಮಾಡಲು ಪಟ್ಟಂತ ಪ್ರತ್ಯಕ್ಷರಾಗ್ತಾರೆ. ಜಯಶ್ರೀ ಬಗ್ಗೆ ಗಮನಿಸಿದ ಸುದೀಪ್ ಕೂಡಲೇ ತಮ್ಮ ಅಭಿಮಾನಿ ಚಾರಿಟಬಲ್ ಟ್ರಸ್ಟ್ ಸದಸ್ಯರನ್ನ ಕಳುಹಿಸಿ ಜಯಶ್ರೀ ರಾಮಯ್ಯ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಅಲ್ಲದೆ ತಮ್ಮದೇ ಟ್ರಸ್ಟ್ನಲ್ಲಿ ಕಾರ್ಯನಿರ್ವಹಿಸಲು ತಿಳಿಸಿದ್ದಾರಂತೆ. ನಿಮಗೆ ಬೇಕಾದ ಎಲ್ಲಾ ಸಹಾಯವನ್ನ ಟ್ರಸ್ಟ್ ಮೂಲಕ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಮಾತುಗಳನ್ನ ಕೇಳಿ ಇದೀಗ ಜಯಶ್ರೀ ರಾಮಯ್ಯ ಮತ್ತೆ ನಾರ್ಮಲ್ ಆಗಿದ್ದಾರೆ.
ಅಭಿನಯ ಚಕ್ರವರ್ತಿ ನೀಡಿದ ಅಭಯದಿಂದ ಧೈರ್ಯ ತುಂಬಿಕೊಂಡಿರುವ ಜಯಶ್ರೀ ನಿಮ್ಮ ಕಾಳಜಿಗೆ ಧನ್ಯವಾದಗಳು ಸುದೀಪ್ ಸರ್ ನೀವು ನನ್ನನ್ನ ಬದುಕಿಸಿದ್ದೀರಿ ಎಂದು ಧನ್ಯವಾದ ತಿಳಿಸಿದ್ದಾರೆ ನೀವು ತಂಡದ ಸದಸ್ಯರೊಂದಿಗೆ ನನ್ನನ್ನ ಉಳಿಸಿದ್ದೀರಿ ನನ್ನ ಪ್ರೀತಿಯ ಸ್ನೇಹಿತರು ಮತ್ತು ಅಭಿಮಾನಿಗಳು ನಿಮ್ಮನ್ನ ಪ್ರೀತಿಸುತ್ತಾರೆ ಎಲ್ಲರನ್ನೂ ಭಯಭೀತರನ್ನಾಗಿಸಿದ್ದಕ್ಕೆ ಕ್ಷಮಿಸಿ ಎಂದಿದ್ದಾರೆ ಒಟ್ಟಿನಲ್ಲಿ ಕಲಾವಿದರ ಪಾಲಿನ ಕರ್ಣ ಎಂದೇ ಗುರುತಿಸಿಕೊಂಡಿರುವ ಕಿಚ್ಚ ಮತ್ತೊಮ್ಮೆ ಬಣ್ಣದ ಲೋಕದ ನಟಿಯ ಸಹಾಯಕ್ಕೆ ಧಾವಿಸಿ ಮಾನವೀಯತೆ ಮೆರೆದಿರುವುದು ಮೆಚ್ಚಲೇಬೇಕು ಒಂದನೇ ಕ್ಲಾಸ್ ಮಕ್ಕಳಿಗೂ ಗೊತ್ತು ತಲೈವ ಯಾರು ಅಂತ ಇಡೀ ದೇಶಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಯಾರು ಅಂತ ಗೊತ್ತಿದೆ ಆದರೆ ನಮ್ಮ ಬಾಲಿವುಡ್ ನ ಸೈಫ್ ಅಲಿ ಖಾನ್ ಗೆ ರಜನಿಕಾಂತ್ ಯಾರು ಅಂತನೇ ಗೊತ್ತಿಲ್ವಂತೆ ಸೂಪರ್ ಸ್ಟಾರ್ ರಜನಿಕಾಂತ್ ಯಾರು ಅಂತ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿದೆ ಆದರೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಗೆ ರಜನಿಕಾಂತ್ ಯಾರು ಅಂತಲೇ ಗೊತ್ತಿಲ್ವಂತೆ ಶುಕ್ರವಾರ ತೆರೆಕಂಡ ದಿಲ್ ಬೇಚಾರಾ ಸಿನಿಮಾದಲ್ಲಿ ಹೀಗೊಂದು ದೃಶ್ಯ ಬರುತ್ತೆ ದಿಲ್ ಬೇಚಾರಾ ಚಿತ್ರದಲ್ಲಿ ಸುಶಾಂತ್ ಸಿಂಗ್ ರಾಜಪೂತ್ ದಕ್ಷಿಣ ಭಾರತದ ಖ್ಯಾತ ನಟ ರಜನಿಕಾಂತ್ ಫ್ಯಾನ್ ಹೀಗಾಗಿ ಸಿನಿಮಾ ಉದ್ದಕ್ಕೂ ರಜನಿಯ ಹೆಸರು ಆಗಾಗ ಬಂದು ಹೋಗ್ತಿರುತ್ತೆ ಒಮ್ಮೆ ಸೈಫ್ ಅಲಿ ಖಾನ್ ಅವರನ್ನ ಭೇಟಿ ಮಾಡಿದ ವೇಳೆ ಸುಶಾಂತ್ ಸಿಂಗ್ ನಿಮಗೆ ರಜನಿಕಾಂತ್ ಗೊತ್ತಾ ಎಂದು ಪ್ರಶ್ನೆ ಹಾಕ್ತಾರೆ ಅದಕ್ಕೆ ಉತ್ತರಿಸುವ ಸೈಫ್ ರಜನಿಕಾಂತ್ ಅವರು ಯಾರು ನನಗೆ ಗೊತ್ತೇ ಇಲ್ಲ ಅಂತಾರೆ ನಂತರ ನಕ್ಕು ನಾನು ಜೋಕ್ ಮಾಡಿದೆ ಅಷ್ಟೇ ರಜನಿಕಾಂತ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅವರ ಖ್ಯಾತಿ ಎಲ್ಲಾ ಕಡೆ ಹಬ್ಬಿದೆ ಹೀಗಾಗಿ ನನಗೆ ರಜನಿ ಬಗ್ಗೆ ಗೊತ್ತು ಎನ್ನುತ್ತಾರೆ ಸೈಫ್ ಸದ್ಯ ಏಕ್ಲಿಪ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಇದಿಷ್ಟು ಈ ಹೊತ್ತಿನ ಸಿನಿ ಅಪ್ಡೇಟ್ಸ್ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭುವನೇಶ್ವರ್